मत्स्य संजीविनी मीनुगारर उत्पादकर कंपनी सर्व सदस्यर वार्षिक महासभे मत्तु शेरु प्रमाण पत्र वितरणेयु उप्पुंद नाडतोणी भवनदल्लि नडेयितु। एसडीसीसी बैंक मैनेजर शंकर शेट्टी कार्यक्रम उद्घाटिसि शेरु प्रमाण पत्र वितरिसि मातनाडि कंपनियन्न ग्रामीण भागद रैतरिगे मत्तु मीनुगाररिगे उत्तमवाद आदाय पूर्व निट्टिनल्लि उप्पुंददल्लि स्थापिसलागिदे इदर सदुपयोगवन्न प्रतियोब्बरू पडेदुकोळ्ळि एंद्रु। अत्युत्तम कार्यक्रम हमको भाग मीनुगारे उत्पन्न मार्केट उद्देश्य संस्थेन उद्वाहे वैयक्तिक लाभ संस्थे लाभ उद्देश्य नम भाग सार्वजनिक लाभ मनवाद्य अदे अभिनते संस्थे अध्यक्षरद ए आनंद कार्वी अवरु मातनाडि मीनुगारिके इलाके मत्तु कृषि इलाके सहकारदल्लि एरडु वर्षगळिगे सरकारवे मारुकट्टे कल्पिसुव मूलक युवजनरिगे उद्योग अवकाश कोडुवुदरोंदिगे मीनुगारर महिळेयरिगे हागू इतर रैतरिगे स्वावलंबी बदुकलु ई कंपनि सहकारियागिदे एंद्रु। संजीविनि मीनु उत्पादकर कंपनि अन्नुवंतद्दु मीनुगारर पालिगे ओंदु आशा किरण सरकार ರೈತರಿಗೆ ಯಾವ ರೀತಿಯಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವವರಿಗೆ ಉತ್ಪಾದಕರಿಗೆ ಒಂದು ಕಂಪನಿ ಸಿದ್ಧತೆ ಮಾಡಿದೆಯೋ ಅದೇ ರೀತಿ ಮೀನು ಉತ್ಪಾದಕರಿಗೆ ಮೀನು ಹಿಡಿಯುವವರು ಮತ್ತೆ ಅದನ್ನ ಮಾರ್ಕೆಟ್ ಮಾಡಲಿಕ್ಕೆ ಒಂದು ಕಂಪನಿ ಸ್ಥಾಪಿಸಲಿಕ್ಕೆ ಸರ್ಕಾರವೇ ಸಂಪೂರ್ಣವಾಗಿ ಅನುದಾನವನ್ನ ನೀಡಿ ಇಲ್ಲಿ ಮೂಲಭೂತವಾಗಿ ಏನೇನು ವ್ಯವಸ್ಥೆಗಳು ಬೇಕು ಅದನ್ನ 2 ವರ್ಷದವರೆಗೆ ಸರ್ಕಾರವ ನೋಡಿಕೊಳ್ಳುವುದರ ಜೊತೆಗೆ ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಒಬ್ಬ ಎನ್ಜಿಓ ಗಳನ್ನು ನೇಮಕ ಮಾಡಿ ಬಹಳ ಒಳ್ಳೆಯ ಒಂದು ಕಂಪನಿಯನ್ನ ಅಭಿವೃದ್ಧಿಪಡಿಸಲಿಕ್ಕೆ ನಮಗೆಲ್ಲರಿಗೂ ಸಹಕರಿಸುವಂತ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಹೇಳುವುದರ ಜೊತೆಗೆ ಈ ಕಂಪನಿ ಸ್ಥಾಪನೆಯಾಗಿ ಬಹಳಷ್ಟು ನಿರುದ್ಯೋಗಿಗಳ ಸಮೇತ ಉದ್ಯೋಗವನ್ನ ಕಲ್ಪಿಸಿಕೊಳ್ಳಲಿಕ್ಕೆ ಆಗುತ್ತದೆ ಅವರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಹಾಗಾಗಿ ಮೀನುಗಾರರ ಅಭಿವೃದ್ಧಿಗೋಸ್ಕರ ಮೀನುಗಾರರು ಬೆಳೆದಂತ ಮೀನಿಗೆ ಒಳ್ಳೆಯ ಮಾರ್ಕೆಟ್ ಅನ್ನು ಒದಗಿಸುವುದಕ್ಕೋಸ್ಕರ ಅದರ ಜೊತೆಗೆ ಮಹಿಳೆಯರಿ ಸಮೇತ ಒಂದು ಉದ್ಯೋಗ ಕಲ್ಪಿಸಿಕೊಳ್ಳಲಿಕ್ಕೆ ಇಲ್ಲಿ ಸಾಧ್ಯ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ। ಗಣ್ಯರ ಸಮ್ಮುಖದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜೇಂದ್ರ ಕಾರ್ವಿ ಕರ್ಕಿಕಳಿ ಮರವಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲೋಕೇಶ್ ಕಾರ್ವಿ ಎಸ್‌ಡಿಸಿಸಿ ಬ್ಯಾಂಕ್ನ ಮ್ಯಾನೇಜರ್ ಶಂಕರ್ ಶೆಟ್ಟಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು। ಈ ಸಂದರ್ಭದಲ್ಲಿ ಈಶ್ವರ್ ಕಾರ್ವಿ ಯಶವಂತ್ ಕಾರ್ವಿ ಮುಳಿದರ್ ಗಂಗುಳ್ಳಿ ಅಬ್ದುಲ್ ಅಜೀಜ್ ಯೋಗೀಶ್ ಜ್ಯೋತಿ ಸರಸ್ವತಿ ಕಾರ್ವಿ ಕಚೇರಿಯ ಸಿಬ್ಬಂದಿ ವೀಣಾ ಡಿಒ ಸಚ್ಚಿದಾನಂದ ಮಂಜುನಾ ತೇವಾಡಿಕ ದಿನೇಶ್ ಕಾರ್ವಿ ಮೊದಲಾದವರು ಉಪಸ್ಥಿತರಿದ್ದರು। ಜೆಪಿ ಬಡಾಕೆರೆ ವಿ4 ನ್ಯೂಸ್ ಪೈಂತೂರು।